ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ಖುಷಿಯಿಂದ ಡಾನ್ಸ್ ಮಾಡ್ತಿದ್ದಾರೆ, ಆದ್ರೆ ಇದೇ ಸ್ಟೇಜ್ ಮೇಲೆ ಅಭಿ ಆಡೋ ಮಾತಿಂದ ಎಲ್ಲರ ಖುಷಿನೂ ಕರಗೋಗುತ್ತೆ. ಹೌದು, ಸ್ಟೇಜ್ ಮೇಲೆ ಈ ಮನೆ ಭಾಗ ಆಗೋ ವಿಷಯನ ಅಭಿ ಹೇಳಿದ್ರೆ ಈ ಮನೆಯವ್ರ ಮನಸ್ಸೆಲ್ಲ ಎಷ್ಟು ಹರ್ಟ್ ಆಗುತ್ತೋ ಏನೋ. ನೀವೆಲ್ಲರೂ ಹೀಗೆ ಸಂತೋಷವಾಗಿ ನಗ್ನಗ್ತಾ ಇರಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ನಮ್ಮ ಅಭಿ ಅಂದ್ರೆ ಸುಮ್ಮನೆನಾ, ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದೆ ಗೊತ್ತಾ ಅಭಿ, ನೀನು ಇಡೀ ಸ್ಟೇಜ್ ಮೇಲೆ ನೀನೇ ಮಿಂಚಿದ್ದು. ನನಗಿದೆಲ್ಲ ಇಷ್ಟ ಇರಲಿಲ್ಲ ಚಿಕ್ಕಮ್ಮ, ನೀವು ಹೇಳಿದ್ರಿ ಅಂತ ಇಷ್ಟೆಲ್ಲ ಮಾಡೋದಕ್ಕೆ ಒಪ್ಕೊಂಡೆ. ಒಳ್ಳೇದಾಯ್ತು ಬಿಡು ಅಭಿ, ನೀನು ನೋಡೋರ್ ಕಣ್ಣಿಗೆ ಕೆಟ್ಟವನಾಗಿಲ್ಲ, ಎಲ್ಲರ ಜೊತೆ ನೀನು ಚೆನ್ನಾಗೇ ಇದೆಯಾ, ಆದ್ರೆ ಎಲ್ಲರೂ ನಿನಗೆ ತೊಂದರೆ ಕೊಟ್ಟಿದ್ದಾರೆ ಅನ್ಕೋತಾರೆ. ಅಭಿ, ಒಂದು ಫ್ಯಾಮಿಲಿ ಆಗಿ ನೋಡಿದಾಗ ನೀನು ಯೋಚನೆ ಮಾಡ್ತಿರೋದು, ಮನೆ ಭಾಗ ಕೇಳೋದು ಅದೆಲ್ಲ ತಪ್ಪು ಅನ್ಸುತ್ತೆ. ಆದರೆ ಸ್ಟೇಜ್ ಮೇಲೆಲ್ಲ ಹೇಳ್ಬಿಡ್ತೀಯಾ? ಇದೀಗ ಮಾದಾ ಸರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ಇವತ್ತಿನ ದಿನ ಈ ಸಿಲ್ವರ್ ಜುಬ್ಲಿಯನ್ನು ಆಚರಿಸ್ತಾ ಇದ್ದೀವಿ ಅಂತಂದರೆ, ಅದು ಇಷ್ಟು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಮುಖ್ಯ ಕಾರಣ ನೀವುಗಳೇ. ನಿಮ್ಮೆಲ್ಲರ ಶ್ರಮ ನಮಗೆ ಗೆಲುವು ತಂದುಕೊಟ್ಟಿದೆ. ಈ ಕಂಪನಿ ಶುರು ಮಾಡುವಾಗ ಒಂದಷ್ಟು ಕನಸುಗಳಷ್ಟೇ ನನ್ನ ಜೊತೆಗಿದ್ದಿದ್ದು. ಆ ಕನಸುಗಳ ಬೆನ್ನು ಹತ್ತಿ ನಾನು ಕಷ್ಟಪಟ್ಟು ದುಡಿಯೋಕ್ಕೆ ಶುರು ಮಾಡಿದೆ. ಆಗ ನನ್ನ ಬೆನ್ನೆಲುಬಾಗಿ ನಿಂತದ್ದು ನನ್ನ ಕುಟುಂಬದವರು, ಮಹೇಶ, ಶಾರ್ವರಿ ಮತ್ತು ನನ್ನ ಇಬ್ಬರು ಮಕ್ಕಳು. ಎಷ್ಟೋ ಸಾರಿ ಕೆಲಸ ಹೆಚ್ಚಾಯಿತು ಅಂತ ನಾನು ಆಯಾಸದಿಂದ ಕೂತಾಗ ಆ ಜವಾಬ್ದಾರಿಯನ್ನು ಅವರ ಹೆಗಲ ಮೇಲೆ ಹೊತ್ಕೊಂಡಿದ್ದು ನನ್ನ ಇಬ್ಬರು ಮಕ್ಕಳು. ಮಹೇಶ, ಶಾರ್ವರಿ ನನ್ನ ಜೊತೆಯಾಗಿ ನಿಂತು ನನ್ನನ್ನು ಸುಲಭವಾಗಿ ಮುಂದೆ ನಡೆಯೋ ಹಾಗೆ ಮಾಡಿದ್ರು. ಅದೇ ಕಾರಣಕ್ಕೆ ನನಗೆ ನಮ್ಮ ಮನೆಯ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಮನೆಯಲ್ಲಿರುವ ಒಗ್ಗಟ್ಟು, ನಮ್ಮ ಮನೆಯಲ್ಲಿರುವ ಪ್ರೀತಿ, ಒಬ್ಬರಿಗೆ ನೋವಾದರೆ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರುವಂಥ ಕಾಳಜಿ, ಅಷ್ಟು ಹೊಂದಾಣಿಕೆ. ನಮ್ಮ ಕಂಪನಿಯ ಯಶಸ್ಸಿಗೆ ನಮ್ಮ ಕುಟುಂಬನೂ ಮುಖ್ಯವಾದ ಕಾರಣ ಆಗುತ್ತೆ ಅಂದರೆ ಅದು ಸುಳ್ಳಾಗಲ್ಲ. ಈ 25 ವರ್ಷದ ಸಂಭ್ರಮ ಮುಂದುವರೆದು 50 ವರ್ಷದ ಸಂಭ್ರಮ ಆಗಬೇಕು, 50-100 ಆಗಬೇಕು. ನನ್ನ ಮಕ್ಕಳು ನನ್ನಷ್ಟೇ ಪ್ರೀತಿಯಿಂದ, ಜವಾಬ್ದಾರಿಯಿಂದ ಈ ಕಂಪನಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ ಅವರಿಬ್ಬರಿಗೂ ಇರಬೇಕು, ನಾನು ಅಷ್ಟೇ ಕೇಳ್ಕೊಳ್ಳೋದು. ನಮಸ್ಕಾರ. ಅಭಿ, ಈಗ ನೀನು ಮಾತಾಡ್ತೀಯ ಅಲ್ವಾ? ಮಾಧವ್ ಸರ್, ತುಂಬ ಭಾವುಕರಾಗಿ ಮಾತಾಡಿದ್ರಿ, ಹೃತ್ಪೂರ್ವಕ ಧನ್ಯವಾದಗಳು ಸರ್. ಈಗ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಕಾದಿದೆ. ಮೈಕ್,
ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮೆಲ್ರಿಗೂ ಒಂದು ಮುಖ್ಯವಾದ ವಿಚಾರ ಹೇಳಬೇಕು. 15 ವರ್ಷಕ್ಕೆ ಮುಂಚೆ ನಾನು ಈ ಆ್ಯನಿವರ್ಸರಿನ ನೋಡಿದ್ದು. ಮುಂಚೆ ನಮ್ಮ ಕಂಪ್ನಿ ಆ್ಯನಿವರ್ಸರಿನ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಿದ್ವಿ. ಆಗ ಈ ಸ್ಟೇಜ್ ಮೇಲೆ ದೀಪ ಬೆಳಗೋದಕ್ಕೆ ನಮ್ಮಮ್ಮ ಇದ್ರು. ಅವ್ರು ಈ ಸ್ಟೇಜ್ ಮೇಲೆ ಬಂದಾಗ ಇಡೀ ಸ್ಟೇಜ್ ಸ್ವರ್ಗದ ಥರ ಕಾಣಿಸ್ತಿತ್ತು. ಅವ್ರು ಇಲ್ಲಿ ಬಂದು ನಿಂತರೆ ಮಹಾರಾಣಿ ಥರ ಕಾಣಿಸ್ತಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಮ್ಮನ ಡ್ಯಾನ್ಸ್. ಅವ್ರು ಇಲ್ಲಿ ಬಂದು ಒಂದೊಂದು ಹೆಜ್ಜೆ ಹಾಕಿದಾಗಲೂ ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಿರಲಿಲ್ಲ. ನಮ್ಮಮ್ಮನ ಡ್ಯಾನ್ಸ್ ನೋಡೋದಕ್ಕೆ ನಾನು ತುಂಬ ದಿನದಿಂದ ಎಕ್ಸೈಟೆಡಾಗಿ ಕಾಯ್ತಾ ಇರ್ತಿದ್ದೆ. ಆ್ಯನಿವರ್ಸರಿ ದಿನ ಅಮ್ಮನ ಡ್ಯಾನ್ಸ್ ಅನೌನ್ಸ್ ಮಾಡಿದಾಗ ಲೈಟ್ಸ್ ಎಲ್ಲ ಆಫ್ ಆಗೋದು. ನಮ್ಮಮ್ಮ ಸ್ಟೇಜ್ ಮೇಲೆ ಬರ್ತಿದ್ರು. ಇದೇ ಜಾಗದಲ್ಲಿ ನಮ್ಮಮ್ಮ ನಿಂತು ನಟರಾಜನ ವಿಗ್ರಹಕ್ಕೆ ನಮಸ್ಕಾರ ಮಾಡ್ತಿದ್ರು. ಅವ್ರ ಹೆಜ್ಜೆ, ಅವ್ರ ಹಾವಭಾವ, ಅವ್ರ ನಗು ಎಲ್ಲ ನೋಡ್ತಿದ್ರೆ ಅದ್ಭುತ ಅನಿಸ್ತಿತ್ತು. ಇಲ್ಲ, ಆ ದೃಶ್ಯ ನೋಡೋದಕ್ಕೆ ಇನ್ನು ನನ್ನ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆ ದೃಶ್ಯ ನೋಡೋ ಅದೃಷ್ಟ ಇನ್ಮೇಲೆ ನನಗಿಲ್ಲ. ಅಮ್ಮ ಹೋಗ್ತಿದ್ದ ಹಾಗೆ ನಾನು ದುರದೃಷ್ಟವಂತ ಆಗೋದೆ. ಅದೆಲ್ಲ ಆದ್ಮೇಲೆ ಒಂದಿನ ನನ್ನ ನೆಮ್ಮದಿನೂ ಸತ್ತೋಯ್ತು. ಈ ನಮ್ಮಪ್ಪ ಅನ್ನಿಸ್ಕೊಂಡವರು ಒಂದಿನ ಒಬ್ಬರನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದರು. ಅಷ್ಟೇ, ಅವತ್ತಿಗೆ ನನ್ನ ನೆಮ್ಮದಿನೂ ಸತ್ತೋಯ್ತು, ನಮ್ಮ ಅಣ್ಣನ ಪ್ರೀತಿನೂ ಕಳ್ಕೊಂಡೆ. ಈ ಮನೆ ನನಗೆ ಇದ್ದ ಸ್ಥಾನಮಾನ ಎಲ್ಲ ಕಳ್ಕೊಂಡೆ. ನಮ್ಮನೆಯಲ್ಲಿ ನಾನೇ ಹೊಡೆದ್ನಾಗೋದೆ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ನನಗೆ ಕುಟುಂಬದ ಸಹವಾಸನೇ ಸಾಕು, ನಾನು ಈ ಕುಟುಂಬದಿಂದ ಬೇರೆ ಆಗಬೇಕು ಅಂದ್ಕೊಂಡಿದ್ದೀನಿ. ನನಗೆ ಭಾಗ ಬೇಕು, ನನ್ನ ಪಾಲಕ್ಕೆ ಸಿಗಬೇಕಾಗಿರೋ ಭಾಗನ ನನಗೆ ಕೊಟ್ಬಿಡಿ ಮಾಧವ್ ಅವರೇ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.